अलग इसमें शो करेंगे, देखो तुम्हारा स्विगी ऐप में शो करेंगे, ಎರಡು ಆರ್ಡರ್ ಬಿದ್ದೆ ಅಂದರೆ ಎರಡು ಪಿಕಪ್ ಬಂದಿದೆ, ಬಟ್ ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ, ಅಂದರೆ 160 ಕೊಡ್ತಾನೆ 80 ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ, ಬಂದು ಪಿಕಪ್ ಮಾಡಿ ಡ್ರಾಪ್ ಮಾಡ್ಬಿಟ್ಟು ನೋಡೋಣ ಎಷ್ಟು ಕೊಡ್ತಾನೆ ಆಮೇಲೆ ಅಮೌಂಟ್ ಸ್ವಿಗ್ಗಿ ಏನು ಫುಲ್ಲು ಫ್ರೀ ಬಿಟ್ಬಿಟ್ಟಿದ್ದೀನಿ ಗುರು ನನ್ನಂತೆ ಇವತ್ತು, ಏನಕ್ಕೆ ಅಂದರೆ ಯಾವುದೇ ಥರದ ಕಂಡೀಷನ್ ಇಲ್ಲ ಅಂದರೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಸ್ವಿಗ್ಗಿ ಡ್ಯೂಟಿ ಮಾಡಕ್ಕೆ ಬಂದಿದ್ದೀನಿ, ಅಂದರೆ ಸ್ವಿಗ್ಗಿಲಿ ಇವತ್ತು ಎಮ್ ಜಿ ಇಲ್ಲ, ಅಂದರೆ ಸ್ಪೆಷಲ್ ಫ್ಲಾಟ್ ಪೇ ಅಂತ ಅಮೌಂಟ್ ಕೊಡ್ತಾಯಿದ್ದೆ, ಅಂದರೆ ಒಂದು ಆರ್ಡರ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾನೆ, ಅಂದರೆ ನೀವು 6 ಗಂಟೆಯಿಂದ 12 ಗಂಟೆವರೆಗೂ ಏನಾದರೂ ಡ್ಯೂಟಿ ಮಾಡ್ತೀನಿ ಅನ್ನಂಗಿದ್ರೆ ಒಂದು ಆರ್ಡರ್ಗೆ 50 ರೂಪಾಯಿ ಕೊಡ್ತಾನೆ, 12 ಗಂಟೆಯಿಂದ 4 ಗಂಟೆವರೆಗೂ ಒಂದು ಆರ್ಡರ್ಗೆ 80 ರೂಪಾಯಿ ಕೊಡ್ತಾನೆ, ತಿರ್ಗಾ 4 ಗಂಟೆಯಿಂದ 7 ಗಂಟೆವರೆಗೂ ಮಾಡಿದ್ರೆ ನೀವು ಒಂದು ಆರ್ಡರ್ಗೆ 50 ರೂಪಾಯಿ ಕೊಡ್ತಾನೆ, ಜೊತೆಯಲ್ಲಿ 7 ಗಂಟೆಯಿಂದ 11 ಗಂಟೆವರೆಗೂ ನೀವು ಏನಾದರೂ ಮಾಡ್ತೀನಿ ಅಂದರೆ 80 ರೂಪಾಯಿ ಕೊಡ್ತಾನೆ, ಅಂದರೆ ಪೀಕ್ ಅವರಲ್ಲೆಲ್ಲ 80 ರೂಪಾಯಿ, ಮಿಕ್ಕಿ ಟೈಮಲ್ಲೆಲ್ಲ 50 ರೂಪಾಯಿ ಒಂದು ಆರ್ಡರ್ಗೆ ನನಗೆ ಕೊಡ್ತಾನೆ, ಅಂದರೆ ಯಾವುದೇ ಆದಂಥ ಟಾರ್ಗೆಟ್ ಇಲ್ಲ ಇದರಲ್ಲಿ, ಅಂದರೆ ನೀವು ಆರ್ಡ್ರನ್ನ ರಿಜೆಕ್ಟ್ ಮಾಡೋಂಗಿಲ್ಲ, ಅಂದರೆ ಒಂದು ಆರ್ಡರ್ಗಿಂತ ಏನಾದರೂ ಜಾಸ್ತಿ ನೀವು ಏನಾದರೂ ರಿಜೆಕ್ಟ್ ಮಾಡ್ತೀನಿ ಅಂದರೆ ಒಂದು ಆರ್ಡರ್ಗೆ 40 ರೂಪಾಯಿ ಪೆನಾಲ್ಟಿ ಆಗ್ತಾನೆ, ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಅಂದರೆ ಒಂಥರ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿದೆ, ಬನ್ನಿ ಇವತ್ತು ಎಷ್ಟಾಗುತ್ತೆ ಅರ್ನಿಂಗ್ ಅಂತ ಚೆಕ್ ಮಾಡೋಣ. ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು, ಮುಂಚೆ ಯಾವತ್ತೂ ಇದು ಮಾಡಿಲ್ಲ, ಇದೇ ಸ್ವಿಗ್ಗಿಲಿ ನಾನು ಈ ಥರ ಫಸ್ಟ್ ಟೈಮ್ ಮಾಡ್ತಾರೆ, ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನೋಡಿ ಟೈಮ್ 11:38 ಆಗಿದೆ, ಅಂದರೆ ಇವಾಗ ಲಾಗಿಂಗ್ ಹೋಗ್ತೀನಿ ನಾನು, ಶಿಫ್ಟ್ಗಳೆಲ್ಲ ಬುಕ್ ಮಾಡ್ಕೊಂಡು 12:00 ರಿಂದ 4:00. ಆಮೇಲೆ 4:00 ರಿಂದ 7:30, ಜೊತೆಯಲ್ಲಿ 8:00 ರಿಂದ ಬೇಡ 7:00 ರಿಂದ ಮಾಡ್ಕೊಳ್ಳೋಣ, ಇಷ್ಟು ಬುಕ್ ಮಾಡ್ಕೊಳ್ಳಿ ಇವಾಗ ಬುಕ್ ಕೊಡ್ತೀನಿ. ನೋಡಿ ಟೋಟಲಾಗಿ 3 ಶಿಫ್ಟ್ನ ಬುಕ್ ಮಾಡ್ಕೊಳ್ಳಿ, ಅಂದರೆ ಇದನ್ನು ಬುಕ್ ಮಾಡ್ಕೊಂಡ್ಲ ಅಂದರೆ ಇನ್ನೂ 20 ನಿಮಿಷ ಇದೆ, 20 ನಿಮಿಷದಲ್ಲಿ ಏನಾದ್ರು ಒಂದು ಆರ್ಡರ್ ಬಂತು ಅಂದರೆ 50 ರೂಪಾಯಿ ಬರುತ್ತೆ, ಅಂದರೆ ಡಿಸ್ಟೆನ್ಸ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಬೇಡ ಬಿಡಿ, 12 ಗಂಟೆಗೆ ಲಾಗಿನ್ ಆಗ್ತೀನಿ. ಟೈಮ್ ನೋಡಿ ಇವಾಗ 12 ಗಂಟೆ ಆಯಿತು, ಲಾಗಿನ್ ಹೋಗ್ಬಿಡ್ತೀನಿ, ಗೋ ಲಾಗಿನ್ ಕೊಟ್ಟೆ, ಅಂದರೆ ಲಾಗಿನ್ ಕೂಡ ಹೋಯ್ತು. ಇದೇನಿದು 30 ಎಕ್ಸ್ಟ್ರಾ ಬೋನಸ್ ಲೈವ್ ಅಂತ ಬರ್ತಾಯಿದೆ, ಅಂದರೆ ಎಕ್ಸ್ಟ್ರಾ 30 ರೂಪೀಸ್ ಕೊಡ್ತಾನೆ ಇಲ್ಲ ಆರ್ಡರಿಗೆ 80 ರೂಪಾಯಿ ಕೊಡ್ತಾನೆ ಗೊತ್ತಾಗ್ತಾ ಇಲ್ಲ. ಮೆಸೇಜ್ ಸೆಂಟರಲ್ಲಿ ನೋಡಿದ್ರೆ 8 ರೂಪೀಸ್ ಅಂತ ಬಂದಿದೆ, ಇಲ್ಲಿ ನೋಡಿದ್ರೆ 30 ರೂಪೀಸ್ ಅಂತ ಬಂದಿದೆ, ಅಂದರೆ ಒಂದು ಆರ್ಡರ್ ಕಂಪ್ಲೀಟ್ ಮಾಡಿ ನೋಡೋಣ, ಒಂದು ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ ನನಗೆ ಗೊತ್ತಾಗುತ್ತೆ ಕೊಡ್ತಾ ಇದ್ದಾನೋ ಕೊಡ್ತಾ ಇಲ್ಲ ಅನ್ನೋದು. ಸೊ ಅಂದರೆ ನೋಡಿ 80 ರೂಪಾಯಿ ಕೊಡ್ತಾ ಇದ್ದಾನೆ, ಕನ್ಫರ್ಮ್ ಕೊಟ್ಕೋಣ, ಅಂದರೆ ನೀವು ಎಷ್ಟು ಕಿಲೋಮೀಟರ್ ಹೋದ್ರೂ ಕೂಡ 80 ರೂಪಾಯಿ ಬರುತ್ತೆ 4 ಗಂಟೆವರೆಗೂ. ನೋಡಿ ಕನ್ಫರ್ಮ್ ಆರ್ಡರ್ ಕೊಟ್ಟೆ, ಅಂಬೋ ಸ್ಟಾರ್ ಬಿರಿಯಾನಿ ಅಂತ, ಅಂದರೆ ಇಲ್ಲೇ ಮುಂದೆ ಇರೋದು, ಬನ್ನಿ ಹೋಗೋದನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಚೇಂಜ್ ಮಾಡ್ಕೊಂಬೋದ ಇದೊಂಚೂರು ನಮ್ಗೆ ಹೇಳಿ, ಹೆಂಗೆ ಇನ್ಫಾರ್ಮೇಶನ್ ಅದು ಯಾವ ಥರ ತೋರಿಸಿದು, ಅಂದರೆ ಈಗ ಮೊದಲು ಮೈನ್ ಝೋನ್ ಒಂದು, ತಿರ್ಗಾ ಅದ್ರ ಜೊತೆಗೆ ಇನ್ನೊಂದು ಝೋನ್, ಎರಡು ಝೋನ್ ಹಾಕೊಂಬೋದಾ? ಮೈನ್ ಬಂದು ಅಂದ್ರೆ ಈಗ ನಿಮಗೆ ಬಸವೇಶ್ವರ ನಗರದಲ್ಲಿ ಏನ್ ಇನ್ಸೆಂಟಿವ್ ಐತೆ ಅದೇ ಇನ್ಸೆಂಟಿವ್ ಕೊಡ್ತಾನೆ. ನೋಡಿ ಇವ್ರಿಗೊಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ನಾನು ಇದೇ ಫಸ್ಟ್ ಒಬ್ರು ಕೇಳಿದ್ದು. ಮೂವತ್ತೆರಡಲ್ಲಿ 100 ರೂಪಾಯಿ ಜಾಸ್ತಿ ಐತೆ. ರಾಜಾಜಿನಗರದ್ದು ಸೇಮ್ ಅಷ್ಟೇ ಅಮೌಂಟ್ ಅಲ್ವಾ ಇರೋದು? ಒಂದೇ ಝೋನಾ? ಕರೆಕ್ಟ್. ಅಂದ್ರೆ ನಾನು ರಾಜಾಜಿನಗರ್ ಝೋನ್ ನೋಡಿದ್ದೆ, ಅದ್ರಲ್ಲಿ ಹಂಗೆ 2 ಆರ್ಡ್ರು ಕಮ್ಮಿ, ಜೊತೆಯಲ್ಲಿ ಅಮೌಂಟು 100 ರೂಪಾಯಿ ಜಾಸ್ತಿ ಕೊಡ್ತಾನೆ. ಹಾಂ ಕರೆಕ್ಟ್. ಸರಿ ಪಿಕಪ್ ಮಾಡ್ಕೊಂಬನ್ನಿ, ಇನ್ನೇ ಬನ್ನಿ ಇದೊಂದು ತಾಂಡಾಗಿ ಡ್ರಾಪ್ ಮಾಡೋಣ, ಅಂದರೆ ಡ್ರಾಪ್ ಲೊಕೇಶನ್ ಎಲ್ಲಿಗಿದೆ ಅಂತ ನೋಡ್ಕೊಂಬೋಣ. ಯಶವಂತಪುರಕ್ಕಿದೆ, ಎಷ್ಟು ಕಿಲೋಮೀಟರು? 8.4 ಕಿಲೋಮೀಟರ್ ಇದೆ, 18 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಇದನ್ನು. ಸರಿ ಬ್ರೋ, ಬೈ. ಗೈಸ್ ನೋಡಿ, ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ, ರೀಚ್ ಡೆಲಿವರಿ ಲೊಕೇಶನ್ ಕೊಡ್ತೀನಿ. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ಎಲ್ಲಿ ಇಟ್ಕೊಣಪ್ಪ ಪಾರ್ಸಲ್ ಐತೆ?
ನೋಡಿ ಆರ್ಡರ್ ಕೊಟ್ಟೆ, ಡಿಲಿವರ್ ಕಂಪ್ಲೀಟ್ ಕೊಡ್ತೀನಿ. ನೋಡಿ 80 ರೂಪಾಯಿ ಕೊಟ್ಟ, ಗೆಟ್ ನೆಕ್ಸ್ಟ್ ಆರ್ಡರ್. ಗೈಸ್ ನೋಡಿ ಇನ್ನೊಂದು ಆರ್ಡರ್ ಕೂಡ ಬಂದಿದೆ, ಅದನ್ನು ಕೂಡ ಕನ್ಫರ್ಮ್ ಮಾಡೋಣ. ದಿ ರಾಮೇಶ್ವರಂ ಕೆಫೆಯಿಂದ ಬನ್ನಿ, ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. 2.3 ಕಿಲೋಮೀಟರ್ಸ್ ಇದೆ. ಆಮೇಲೆ ಸ್ವಿಗ್ಗಿನು ಫುಲ್ಲು ಫ್ರೀ ಬಿಟ್ಬಿಟ್ಟಿದ್ದೀನಿ ಗುರು ನನ್ನಂತ ಇವತ್ತು. ಏನಕ್ಕೆ ಅಂದರೆ ಯಾವುದೇ ಥರದ ಕಂಡೀಷನ್ ಇಲ್ಲ. ಅಂದರೆ ಮೊದಲು ಸ್ವಿಗ್ಗಿ ಅಂದ್ರೇ ಒಂದು ಟೆನ್ಷನು, ಅಂದರೆ 34 ಆರ್ಡರ್ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. 34 ಆರ್ಡರ್ ಕಂಪ್ಲೀಟ್ ಮಾಡೋಕೆ ಲಾಸ್ಟಲ್ಲಿ ಒಂದು 2 ಆರ್ಡರು 3 ಆರ್ಡರು ಸಿಕ್ಕಾಗ್ಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಆಟ ಆಡ್ಸ್ಬಿಡೋಣ, ತಿರ್ಗಾ ಟೈಮ್ ಕೂಡ ಜಾಸ್ತಿ ಆಗ್ಬಿಡೋದು ಒಂದು 3 ಆರ್ಡರಿಗೆ. ಬಟ್ ಇವತ್ತು ಫುಲ್ಲು ಫ್ರೀ, ಅಂದರೆ ಯಾವುದೇ ಥರ ಕಂಡೀಷನ್ ಇಲ್ಲ. ಅಂದರೆ ನೀನು ಇಷ್ಟೇ ಅವ್ರು ಲಾಗಿನ್ ಇರಬೇಕು, ಇಷ್ಟು ಗಂಟೆ ತನಕ ಲಾಗಿನ್ ಇರಬೇಕು, ಅದು ಯಾವುದು ಇಲ್ಲ. ಏನಪ್ಪ ಅಂದರೆ ನೀನು ಒಂದು ಆರ್ಡರ್ ಮೇಲೆ ರಿಜೆಕ್ಟ್ ಮಾಡೋಂಗಿಲ್ಲ ಅಷ್ಟೇ, ಒಂದು ಆರ್ಡರ್ ರಿಜೆಕ್ಟ್ ಮಾಡೋದು, ಅದ್ರ ಮೇಲೆ ನೀನು ಆರ್ಡರ್ಗಳನ್ನ ರಿಜೆಕ್ಟ್ ಮಾಡೋಂಗಿಲ್ಲ. ಅದು ಬಿಟ್ಟು ನಿಂಗೆ ಎಷ್ಟೊತ್ತಾಗ ಬೇಕಾದ್ರೆ ಇವತ್ತು ಡ್ಯೂಟಿ ಮಾಡ್ಬೋದು, ನನಗೆ ಅಮೌಂಟ್ ಸಾಫ್ ಅಂತ ಬೇಕಾದ್ರೆ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಆ ಥರ ಫುಲ್ಲು ಫ್ರೀ ಬಿಟ್ಬಿಟ್ಟಿದ್ದಾನೆ ಇವತ್ತು, ಆರಾಮಾಗಿ ನೋಡೋಣ. ಅಂದರೆ ಒಂದು 10 ಗಂಟೆ 11 ಗಂಟೆವರೆಗೂ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಅಂದರೆ 11 ಗಂಟೆವರೆಗೂ ಮಾಡ್ತೀನಿ, 11 ಗಂಟೆವರೆಗೂ ಕೂಡ ಇದೇ ಥರ ಇನ್ಸೆಂಟಿವ್ ಇದೆ. ಅಂದರೆ 11 ಗಂಟೆವರೆಗೂ 80 ರೂಪಾಯಿ ಇರೋದು, 11 ಗಂಟೆವರೆಗೂ ಮಾಡಿ ಆಮೇಲೆ ಮನೆಗೆ ಹೋಗೋಣ. ನೋಡಿ ಎರಡನೇ ಪಿಕಪ್ ಆದರೂ ನಾನು ಬಂದೆ, ರೀಚ್ ಪಿಕಪ್ ಲೊಕೇಶನ್ ಕೊಡ್ತೀನಿ ಕನ್ಫರ್ಮ್. ಆರ್ಡರ್ ರೆಡಿ ಇಲ್ಲ, ವೆಯ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಬನ್ನಿ ಆರ್ಡರ್ ರೆಡಿ ಕೊಟ್ಟಿದ್ದಾನೆ, ಹೋಗಿ ಪಿಕಪ್ ಮಾಡ್ಕೊಂಡು ಬಂದ್ಬಿಡೋಣ. ಹಾಂ 3959 ಕೊಡಿ. ರೆಡಿ ಕೊಟ್ಟಾನೆ ಬರೋ, ಬಟ್ ಇನ್ನೂ ರೆಡಿನೇ ಆಗಿಲ್ಲ ಅಂತೆ. ನೋಡಿ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಬಂದೆ, ಇವಾಗ ಪಿಕಪ್ ಕಂಪ್ಲೀಟ್ ಕೊಡ್ತೀನಿ. ಅಂದರೆ ಪಿಕ್ ಆಯಿತು, ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಡ್ರಾಪು? 6.6 ಕಿಲೋಮೀಟರ್ ಇದೆ, ಬನ್ನಿ ಬೇಗ ಬೇಗ ಹೋಗಿ ಡ್ರಾಪ್ ಮಾಡೋಣ. ಹಲೋ ಮೇಡಮ್, ಸ್ವಿಗ್ಗಿ ಲೊಕೇಶನ್ ಹತ್ರ ಬನ್ನಿ ಮೇಡಮ್. ಹಾಂ ಓಕೆ ಮೇಡಮ್. ವೆಲ್ಕಮ್ ಮೇಡಮ್. ನೋಡಿ ಆರ್ಡರ್ ಕಂಪ್ಲೀಟ್ ಆಗಿದೆ, ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ. ಅಮೌಂಟ್ ಇನ್ನೇನು 80 ರುಪೀಸೇ ಕೊಡ್ತಾನೆ. ಹಾಂ ನೋಡಿ 80 ರುಪೀಸೇ ಕೊಟ್ಟ, ಗೆಟ್ ನೆಕ್ಸ್ಟ್ ಆರ್ಡರ್. ಅಂದರೆ ಈ ಥರ ಆರ್ಡರ್ಗಳು ಕೊಟ್ಟರೆ ವರ್ಕೌಟ್ ಆಗಲ್ಲ. ಅಂದರೆ ಚಿಕ್ಕ ಚಿಕ್ಕ ಆರ್ಡರ್ಗಳಾದರೆ ಬೇಗ ಬೇಗ ಅಮೌಂಟ್ ಜಾಸ್ತಿ ಆಗುತ್ತೆ. ಅಂದರೆ ಈಗ 6 ಕಿಲೋಮೀಟರ್ 7 ಕಿಲೋಮೀಟರ್ ಆದರೆ ಏನಿಲ್ಲ ಅಂದ್ರೆ ಒಂದು 40 ಮಿನಿಟ್ಸು 30 ಮಿನಿಟ್ಸ್ ಈ ಥರ ಆಗುತ್ತೆ ಟೈಮು. ನೋಡಿ ಇನ್ನೊಂದು ಆರ್ಡರ್ ಬಂತು, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಅಂದರೆ ಡ್ರಾಪ್ ಲೊಕೇಶನ್ ನೋಡಿ, 2.2 ಕಿಲೋಮೀಟರ್ಸ್ ಅಷ್ಟೇ. ಅಂದರೆ ಈ ಥರ ಆರ್ಡರ್ಗಳು ಬಂದರೆ ಬೇಗ ಬೇಗ ಆಗುತ್ತೆ. ನೋಡಿ ಗೋ ಪಿಜ್ಜಾಯಿಂದನೂ ಕೂಡ ಪಿಕಪ್ ಮಾಡ್ಕೊಂಬಂದೆ, ಇದನ್ನು ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪ್ ಲೊಕೇಶನ್ ಬಂದು 2.5 ಕಿಲೋಮೀಟರ್ ಇದೆ. ಇಲ್ಲಿ ನೋಡಿ ಲೊಕೇಶನ್ನು ಎಲ್ಲಿಗೆ ತೊಗೊಂಬಂದಿದೆ ಅಂತ, ಅಂದರೆ ಕರೆಕ್ಟ್ ಲೊಕೇಶನ್ಗೆ ಬಂದಿದ್ದೀನಿ ನಾನು. ಅಂದರೆ ಫಸ್ಟ್ ಇಲ್ಲಿ ಗೇಟ್ ನಂಬರ್ 2 ಇತ್ತಂತೆ, ಬಟ್ ಇವಾಗ ಇಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಅಲ್ಲಿ ಆಲ್ ಬ್ಲಾಕ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬಟ್ ಲೊಕೇಶನ್ ಇಲ್ಲಿಗೆ ಕರ್ಕೊಂಬರ್ತಾ ಇದೆ. ಅಂದರೆ ಯಾವ ಸೈಡ್ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರು ಗೇಟ್ ನಂಬರ್ 1ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ನಂಬರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಥೋ ನಂಬರ್ ಅಂತೀನಿ, ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಲೊಕೇಶನ್ ಕಳಿಸಿದಾಗ ಯಾವ ಕಡೆಯಿಂದ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ ಈ ಥರ ಮಾಡುತ್ತೆ, ಇಲ್ಲಿ ಎಲ್ಲಿಂದನೂ ಹೋಗೋಕ್ಕಾಗಲ್ಲ, ಫುಲ್ ಎಲ್ಲ ಡೆಡ್ ಎಂಡ್. ಫಸ್ಟ್ ಇಲ್ಲಿ ಗೇಟ್ ಇತ್ತೇನೋ, ಅಲೋ ಬ್ರಿಕ್ಸಲ್ಲಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಬಟ್ 2.4 ಕಿಲೋಮೀಟರ್ ಇದೆ ಗುರು. ಅಂದರೆ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಲೊಕೇಶನ್ ಹಾಕ್ಬೇಕಲ್ವಾ? ಅಂದರೆ ಇವಾಗ ಏನಾರು ಅವ್ರು ಕಂಪ್ನಿರು ಫೋನ್ ಮಾಡಿದ್ರೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ, ಬಟ್ ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ 80 ರೂಪಾಯಿ ಆರ್ಡ್ರು, 80 ರೂಪಾಯಿ ಫುಲ್ಲು ಹೊರಟೋಗುತ್ತೆ, 80 ರೂಪಾಯಲ್ಲಿ 1 ರೂಪಾಯಿ ಬರೋಲ್ಲ.
ಏನು ಮಾಡೋಕ್ಕಾಗಲ್ಲ, ಈಗ ಓದಲೇಬೇಕು ನೋಡಿ. ಅವ್ರ ಕಸ್ಟಮರ್ ಲೊಕೇಶನ್ ರಾಂಗ್ ಆಗಿರೋದು. ಈಗ ಮತ್ತೆ ನಾನು ಈ ಲಾಸ್ಟಿಂದ ಬಳ್ಸ್ಕೊಂಡು ತಿರ್ಗಾ 2.5 ಕಿಲೋಮೀಟರ್ ಹೋಗ್ಬೇಕು. ಈ ಥರ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. सामान कितना है मैडम इधर इधर इसमें एक ही है मैडम? अलग इसमें शो करेंगे, देखो तुम्हारा स्विगी ऐप में शो करेंगे. एक ही टाइम में ऑर्डर किया गया क्या? एक ही रेस्टोरेंट में? हाँ अलग, दूसरा दूसरा डिलीवरी पार्टनर आएगा. ओके मैम. ಹಾಂ ಓಕೆ ನೋಡು ಗುರು, ಆಯಿತು ಡೆಲಿವರಿ ಕಂಪ್ಲೀಟ್ ಮಾಡೋಣ. ಸುಮ್ಮನೆ 2.5 ಕಿಲೋಮೀಟ್ರ್ ಜಾಸ್ತಿ ಸುತ್ಕೊಂಡು ಬಂದೆ ಗುರು. ಯಪ್ಪ ಹೋಗಪ್ಪ ಅತ್ತ, 80 ರೂಪಾಯಿ ಕೊಟ್ಟ ಅಷ್ಟೇ, ಇನ್ನೇನು ಮಾಡ್ತಾರೆ 80 ರೂಪಾಯಿ ಅಷ್ಟೇ ಕೊಡೋದವನು. ಏಯ್ ಇಲ್ಲೇ ರೈಟ್ ಹೋಗ್ಬೇಕು ನಾನು. ಆಮೇಲೆ ಡಿಲಿವರಿ ಜಾಬು ನೀವು ಅಂದ್ಕೊಂಡಷ್ಟು ಈಸಿ ಇರಲ್ಲ ಗುರು. ಅಂದರೆ ವೀಡಿಯೋದಲ್ಲಿ ಏನೋ ಈಸಿ ಆಗಿರುತ್ತೆ ಅಂದರೆ ದಿನ ಒಂದೇ ಥರ ಇರಲ್ಲ ನೋಡಿ. ಈ ಥರ ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ, ಅಂದರೆ ಒಂದಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇರಬೇಕು ಡಿಲಿವರಿ ಪಾರ್ಟ್ನರ್ ಆದಮೇಲೆ. ನೋಡಿ ಒಂದೊಂದು ಥರ ಒಂದೊಂದು ದಿನ ನಾವು ಒಂದೊಂದು ಡಿಫ್ರೆಂಟ್ ಪ್ರಾಬ್ಲಮ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅಂದರೆ 2.5 ಕಿಲೋಮೀಟರ್ ದೂರ ಲೊಕೇಶನ್, ಅಂದರೆ ಆ ಸೈಡ್ಗೆ ಹಾಕಿದ್ದಾರೆ, ತಿರ್ಗಾ ಒಂದು ರೌಂಡ್ ಬಳಸ್ಕೊಂಡು ಈ ಕಡೆಗೆ ತಗೊಬಂದು ಕೊಟ್ಟಿದ್ದಾಯಿತು. ಏನು ಮಾಡೋಕ್ಕಾಗಲ್ಲ, ಡಿಲಿವರಿ ಜಾಬ್ ಮೇಲೆ ಬಂದಮೇಲೆ ಇವೆಲ್ಲ ಫೇಸ್ ಮಾಡಲೇಬೇಕು ನಾವು. ಇದೆ 2 ಆರ್ಡ್ರ್ ಬಿದ್ದಿ, ಅಂದರೆ 2 ಪಿಕಪ್ ಬಂದಿದೆ, ಬಟ್ ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ಅಂದರೆ 160 ಕೊಡ್ತಾನೆ, 80 ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ಬಂದು ಪಿಕಪ್ ಮಾಡಿ ಡ್ರಾಪ್ ಮಾಡ್ಬಿಟ್ಟು ನೋಡೋಣ ಎಷ್ಟು ಕೊಡ್ತಾನೆ ಅಮೌಂಟು ಅಂತ. ಅಣ್ಣ 0624 ಕೊಡಿ. ಜೀರೋ 407 ಕೊಡಿ. ನೋಡಿ 2 ಆರ್ಡರ್ನು ಕೂಡ ಪಿಕಪ್ ಮಾಡಿದೆ, ಬಟ್ ಯಾ ಗುರು ಹೆಂಗ್ ಓಡ್ತಾ ಇವು? ಗೈಸ್ ಎರಡನೇ ಡ್ರಾಪ್ ಹತ್ರ ಬಂದೆ, ನೋಡೋಣ ಎಷ್ಟು ಬರುತ್ತೆ ಅಮೌಂಟ್ ಅನ್ನೋದು. ಅಂದರೆ ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋ ಒಂದೇ ಡೌಟ್ ಇರೋದು ನನಗೆ. ಇವಾಗ 80 ಕೊಡ್ತಾನೆ ಇಲ್ಲ 160 ಕೊಡ್ತಾನೆ ಅಂತ ಕಾಲ್ ಮಾಡೋಣ. ರೇಟ್ ಕೊಟ್ಟು ನೋಡಿ ಡಿಲಿವರ್ ಮಾಡ್ಬಂದೆ. ಅಂದರೆ ಒಳಗಡೆ ಹೆಲ್ಮೆಟ್ ಅಲ್ಲೋ ಇಲ್ಲ, ಅಲ್ಲಿ ಟೇಬಲ್ ಮೇಲೆ ಇಟ್ಬರ್ಬೇಕು. ಹೋಗಿ ಇಟ್ಬಂದೆ, ಡಿಲಿವರ್ ಕಂಪ್ಲೀಟ್ ಕೊಡ್ತೀನಿ. ಎಷ್ಟು ಕೊಟ್ಟ ತೋರಿಸು ಬೇಗ. 80 ರುಪೀಸೇ ಕೊಟ್ಟಿದ್ದಾನೆ ಗುರು. ಅಂದರೆ ಅರ್ನಿಂಗಲ್ಲಿ ನೋಡೋಣ ತಡೀರಿ. ಇಲ್ಲ ಅರ್ನಿಂಗಲ್ಲಿ ಜಾಸ್ತಿ ಆಗಿದೆ ನೋಡಿ, 480 ರುಪೀಸ್ ಆಗಿದೆ ಸಿ ಆರ್ಡರ್. ನೋಡಿ 160 ರುಪೀಸ್ ಕೊಟ್ಟಿದ್ದಾನೆ, ಹೆಂಗೋ ಒಂದು ಆರ್ಡರಿಗೆ 80 ರೂಪಾಯಿ ಕೊಟ್ಟಿದ್ದಾನೆ. ಸೂಪರ್, ಬನ್ನಿ ಹೋಗೋಣ ನೆಕ್ಸ್ಟ್ ಆರ್ಡರ್ ಡೆಲಿವರ್ ಮಾಡೋಣ. ಹ್ಞೂ 982. ಟೂ ರುಪೀಸ್ ಇದೆಯಾ? ವೆಲ್ಕಮ್ ಸರ್.
ಗೈಸ್ ನೋಡಿ, ಆರ್ಡರ್ ಡೆಲಿವರ್ ಆಯಿತು. ಡೆಲಿವರ್ ಕಂಪ್ಲೀಟ್ ಮಾಡೋಣ. ಕ್ಯಾಶ್ ಕಲೆಕ್ಟ್ ಕಲೆಕ್ಟ್ ಕ್ಯಾಶ್ 1982 ಅಷ್ಟೇ ಹಾಕ್ಬೇಕಿಲ್ಲಿ. 2 ರೂಪಾಯಿ ಕಮ್ಮಿ ಯೂಸ್ ಮಾಡೀನಿ, ಅದನ್ನು ಕೂಡ ಹಾಕಂಗಿಲ್ಲ. ಕರೆಕ್ಟ್ ಆಗೋದು ಎಷ್ಟಾಯ್ತೋ ಅಷ್ಟೇ ಹಾಕಬೇಕು. ಕನ್ಫರ್ಮ್. ಇನ್ನೇನು 80 ರುಪೀಸ ಕೊಡೋದು ಬಿಡಿ, ಏನು ಯಾವಾಗಲೂ ಚೆಕ್ ಮಾಡೋಣ. ಏಯ್, ಅಪ್ಡೇಟ್ ಆಗಲಿಲ್ಲ. ಇನ್ನೊಂದು ಆರ್ಡರ್ ಬಂತು. ಓ, ಕಸ್ಟಮರ್ 20 ರುಪೀಸ್ ಟಿಪ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಅಕ್ಸೆಪ್ಟ್ ಮಾಡೋಣ. ಅಂದರೆ ಡ್ರಾಪ್ ಬಂದ್ಬಿಟ್ಟು 3.3, ಪಿಕಪ್ ಬಂದು 2.7 ಕಿಲೋಮೀಟರ್ಸ್. ಕನ್ಫರ್ಮ್ ಆರ್ಡರ್. ಪಿಜ್ಜಾ ಬೇಕ್ರಿ. ಆಯ್ತು ನೋಡಿ, ರೀಚ್ ಆಗಿದ್ದೀನಿ ಲೊಕೇಶನ್ ಹತ್ರ. ಸೆಕೆಂಡ್ ಫ್ಲೋರ್ ಅಂತ ಹೋಗ್ಬಿಟ್ಟು ಡಿಲಿವರ್ ಮಾಡೋಣ. ಐಟಮ್ ತಕ್ಕೊಂಬಿಡೋಣ ಫಸ್ಟು. ಒಂದ್ರಲ್ಲಂತೂ ಫುಲ್ ಹಪ್ಳನೇ. ವೆಲ್ಕಮ್ ಮೇಡಮ್. ನಾಳೆ ಡೆಲಿವರ್ ಆಯಿತು, ಮಾರ್ಕ್ ಮಾಡೋಣ. ಹಾಂ, 80 ರುಪೀಸ್ ಕೊಟ್ಟ ಈ ಆರ್ಡರ್ ಬಂದು ಗೆಟ್ ನೆಕ್ಸ್ಟ್ ಆರ್ಡರ್. ಟೈಮ್ ನೋಡಿ, 3:50 ಆಗಿದೆ. ಅಂದರೆ ಅರ್ನಿಂಗ್ ಬಂದ್ಬಿಟ್ಟು 740 ರೂಪಾಯಿ ಆಗಿದೆ. ಅಂದರೆ ಆರ್ಡರ್ ಏನೋ ಬ್ಯಾಕ್ ಟು ಬ್ಯಾಕ್ ಕೊಟ್ಟ ಇದುವರೆಗೂ. ಇನ್ನೊಂದು ನೆಕ್ಸ್ಟಿಂದ ನೋಡಬೇಕು ಅಂದರೆ ಇಷ್ಟೊತ್ತರ್ಗು ಪೀಕ್ ಅವರ್ ಇದೆ ಇದು. ಇದಾದ್ಮೇಲಿಂದ ಪೀಕ್ ಅವರ್ ಇರೋಲ್ಲ, ತಿರ್ಗಾ ಪೀಕ್ ಅವರ್ ಸ್ಟಾರ್ಟ್ ಆಗದೆ 7 ಗಂಟೆಗೆ. ಈಗ ಸ್ವಲ್ಪ ಆರ್ಡ್ರ್ಗಳು ಕಮ್ಮಿನೇ, 4 ಗಂಟೆಯಿಂದ 7 ಗಂಟೆವರೆಗೂ ಆರ್ಡ್ರ್ ಕಮ್ಮಿನೇ ಇರ್ತವೆ. ನೋಡಬೇಕು ಇವಾಗ ಆರ್ಡ್ರ್ಗಳು ಹೇಗೆ ಬರ್ತವೆ ಅಂತ. ಪರವಾಗಿಲ್ಲ, ಎಷ್ಟು ಅವರ್ ಆಗಿದ್ದೀನಿ ನೋಡಿ, 3 ಅವರು 47 ನಿಮಿಷ. 4 ಅವರ್ ಅಂದ್ಕೊಳ್ಳಿ, 4 ಅವರ್ಗೇನೆ 740 ರೂಪಾಯಿ ಆಗಿದೆ. ಒಂದು ಸಖತ್ತಾಗೈತೆ ಅರ್ನಿಂಗ್ಸ್ ಮಾತ್ರ ಇವತ್ತು. ನೋಡೋಣ ಇನ್ನೂ ಎಷ್ಟಾಗುತ್ತೆ ಅಂತ ಲಾಸ್ಟ್ವರೆಗೂ. ಈಗ ಹೊಟ್ಟೆ ಸಿಕ್ಕಾಪಟ್ಟೆ ಎಸಿತಾ ಇದೆ. ಫಸ್ಟು ಇಲ್ಲೇ ಟಿಫನ್ ಮಾಡ್ಕೊಂಬಿಡ್ತೀನಿ. ಟಿಫನ್ ಅಂದರೆ ಊಟ, ಅಂದರೆ ಮನೆಯೇ ತೊಗೊಂಬಂದಿನಿ ನಾನು. ಜೊತೆಗೆ ಒಂದು ಮಿರಿಂಡ ಒಂದು ವಾಟ್ರ್ ಬಾಟ್ಲು ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್. ಸ್ವಿಗ್ಗಿನಂತ ಇವತ್ತು ಆರ್ಡರ್ ಮಾತ್ರ ಸಖತ್ತಾಗಿ ಕೊಡ್ತಾ ಇದ್ದಾನೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇದ್ದಾನೆ. ಅಂದರೆ ಎಲ್ಲೂ ನಿಂತ್ಕೊಂಡಿಲ್ಲ, ಇದೇ ಫಸ್ಟು ನಿಂತ್ಕೊಂಡಿರೋದು. ಬಟ್ ಏನು ಅಂದರೆ, ಈಗ 4 ಗಂಟೆಯಿಂದ 6 ಗಂಟೆವರೆಗೂ ಸ್ವಲ್ಪ ಎಲ್ಲ ಲಾಂಗ್ ಆಗ್ತದೆ. ಅಂದರೆ 7 ಕಿಲೋಮೀಟ್ರು 8 ಕಿಲೋಮೀಟ್ರು ಆ ಥರ ಆಗ್ತಾ. ಅವಕ್ಕೆಲ್ಲ ಬರೀ 50 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಅದಕ್ಕಿಂತ ಮುಂಚೆ ಆರ್ಡ್ರ್ಗಳೆಲ್ಲ ಸಖತ್ತಾಗಿದ್ವು. ಅಂದರೆ ಕಮ್ಮಿ ಕಮ್ಮಿ ಡಿಸ್ಟೆನ್ಸಿಗೆ 80 ರೂಪಾಯಿ ಎಲ್ಲ ಕೊಟ್ಟಿದ್ದ. ಅಂದರೆ 1 ಕಿಲೋಮೀಟ್ರಿಗೆಲ್ಲ 80 ರೂಪಾಯಿ ಕೊಟ್ಟಿದ್ದ. ನೋಡೋಣ ಇನ್ನೂ ಹೆಂಗೆ ಕೊಟ್ಟೆ ಅಂತ ನೋಡಿ. ಲಾಗಿನ್ ಅವರ್ ನೋಡ್ರಿ, 6 ಗಂಟೆ 30 ನಿಮಿಷ ಆಗೈತೆ ಅಷ್ಟೇ. ಅಷ್ಟು ಕರೆಕ್ಟಾಗಿ 1070 ರೂಪಾಯಿ ಆಗಿದೆ ಆಲ್ರೆಡಿ. ಅಂದರೆ ಬರೀ 6 ಅವರಿಗೆ ಇವತ್ತು 1000 ರೂಪಾಯಿ ಮಾಡಿ ನೋಡಿ. ಆಗಲೇ ಆರ್ಡ್ರ್ ಬಂತು, ಕನ್ಫರ್ಮ್ ನೋಡಿ. ಪಿಕಪ್ ಬಂದು 1/2 ಕಿಲೋಮೀಟ್ರು, ಡ್ರಾಪ್ ಬಂದು 1.5 ಕಿಲೋಮೀಟ್ರ್ ಅಷ್ಟೇ. ಅಕ್ಸೆಪ್ಟ್ ಮಾಡಿದೆ. ಅಂದರೆ ಸಕಾಲ ಕೊಟ್ಟವನು ಇವತ್ತು ಮಾತ್ರ ಆರ್ಡ್ರಸು. ಅಂದರೆ ನಾನು ಆರ್ಡರ್ಗಳು ಕೊಟ್ಟಿಲ್ಲದಾಗ ಆರ್ಡರ್ ಕೊಟ್ಟಿಲ್ಲ ಅಂತಲೇ ಹೇಳಿದ್ದೀನಿ. ಬಟ್ ಇವಾಗಂತೂ ಚೆನ್ನಾಗಿ ಕೊಡ್ತಾಯಿದ್ದೀನಿ ಗುರು ಆರ್ಡ್ರು. ಆದರೂ ಚೆನ್ನಾಗಿ ಕೊಟ್ಟಾಗ ಆರ್ಡ್ರ್ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೇಕು. ಆರ್ಡರ್ಗಳು ಕೊಡದಿದ್ದಾಗ ಆರ್ಡ್ರ್ಗಳು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೇಕು. ಡೈಲಿ ಈ ಥರ ಅಮೌಂಟ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಡೈಲಿ ಈ ಥರ ಆರ್ಡರ್ಗಳು ಕೊಟ್ಬಿಟ್ರೆ ಅಂತೂ ಸಾಕು. ಏನಕ್ಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಕೊಡ್ತಾ ಇದ್ರೆ ನಮಗೂ ಏನೋ ಒಂಥರ ಅಂತಲ್ಲ. ಒಂದೊಂದು ಸತಿ ಕುಂಡ್ರಿಸ್ಬಿಟ್ಟ 1 ಅವರು 1/2 ಅವರ್ ಅಂತ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂದರೆ ಅದು ಯಾವ ಟೈಮಲ್ಲಿ ಕುಂಡ್ರಿಸ್ತಾನೆ ಅಂದರೆ, ಇನ್ನೇನು ಆರ್ಡ್ರ್ಗಳು ಒಂದೋ ಎರಡೋ ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಕುಂಡ್ರಿಸ್ತಾನಲ್ಲ, ಅವಾಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಇವತ್ತಂತೂ ಸಖತ್ತಾಗೈತೆ ಗುರು. ನನಗಂತೂ ಸ್ವಿಗ್ಗಿ ಸಖತ್ ಅಂದರೆ ಸಖತ್ ಇಷ್ಟ ಆಗ್ತೈತೆ. ಡೈಲಿ ಇದೇ ಥರ ಇರೋಲ್ಲ, ಬಟ್ ಇವತ್ತಂತೂ ನನಗೆ ಸಖತ್ ಇಷ್ಟ ಆಗ್ತಾಯಿದೆ. ಗೈಸ್, ಟೈಮ್ ನೋಡಿ, 10:30 ಆಯಿತು. ಅಂದರೆ ಡ್ಯೂಟಿ ಕೂಡ ನಾನು ಸ್ಟಾಪ್ ಮಾಡಿದೆ. ಅಟ್ ಪ್ರೆಸೆಂಟ್ ನಾನು ವಿದ್ಯಾರಣ್ಯಪುರಮಲ್ಲಿದ್ದೀನಿ ನೋಡಿ. ಡ್ಯೂಟಿ ಸ್ಟಾಪ್ ಮಾಡಿದ್ದೀನಿ, ಅದಕ್ಕೆ ಡ್ಯೂಟಿ ಸ್ಟಾಪ್ ಆ್ಯಸ್ ಯು ಆರ್ ಡಿಟೆಕ್ಟೆಡ್ ಟು ಬಿ ಔಟ್ ಸೈಡ್ ಯುವರ್ ಝೋನ್. ಅಂದರೆ ನಾನು ಝೋನಿಂದ ಆಚೆ ಬಂದಾಗ ಡ್ಯೂಟಿ ಆಫ್ ಮಾಡಿದೆ. ತಿರ್ಗಾ ಇವಾಗ ಇಲ್ಲಿ ಲಾಗಿನ್ ಆಗೋಕ್ಕಾಗಲ್ಲ, ತಿರ್ಗಾ ನಾನು ಲಾಗಿನ್ ಆಗಬೇಕು ಅನ್ನೋ ಝೋನ್ ಒಳಗಡೆ ಹೋಗ್ಬೇಕು. ಬಟ್ ಲಾಗಿನ್ ಆಗೋಲ್ಲ, ಇಷ್ಟೇ ಕ್ಲೋಸ್ ಆಯಿತು. ಅರ್ನಿಂಗ್ ವಿಷಯಕ್ಕೆ ಬಂದು ಮಾಡೋಣ. ಅರ್ನಿಂಗ್ ನೋಡೋಣ ತಡೀರಿ ನೋಡಿ, ಅರ್ನಿಂಗ್ ಎಷ್ಟಾಗಿದೆ ಅಂತ. 2000 ಆಗಿದೆ. ಅಂದರೆ ಡೀಟೇಲ್ಸ್ ತೋರಿಸ್ತೀನಿ ತಡೀರಿ. ಅಂದರೆ ಆರ್ಡ್ ಅರ್ನಿಂಗ್ ಬಂದು 1350 ರೂಪಾಯಿ ಆಗಿದೆ. ಕಸ್ಟಮರ್ ಟಿಪ್ 50 ಕೊಟ್ಟಿದ್ದಾರೆ. ಬೋನಸ್ ಬಂದು 600 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಟೈಮು ತುಂಬ ಕಮ್ಮಿ ಲಿಮಿಟಲ್ಲಿ ಮಾಡಿರೋದಿದ್ದು. ಅಂದರೆ ನೋಡಿ, ಲಾಗಿನ್ ಅವರು 10:38 ಅಷ್ಟೇ ನಾನು ಲಾಗಿನ್ ಇರೋದು. ಅಂದರೆ ಬೆಳಗ್ಗೆ 12 ಗಂಟೆಗೆ ಲಾಗಿನ್ ಅದೇ, ನಾನು 12 ಗಂಟೆಗೆ ಲಾಗಿನ್ ಆಗಿದ್ದೆ. ಇವಾಗ ನಾನು 10:30ಗೆ ಆಫ್ಲೈನ್ಗೆ ಹೋಗಿದ್ದೀನಿ. ಟೋಟಲ್ 1 ಅವರ್ 38 ನಿಮಿಷ ಲಾಗಿನ್ ಆದಂಗೆ ಆಯಿತು. ಬಟ್ ಕಮ್ಮಿ ಅವರ್ಸಲ್ಲಿ ಇಷ್ಟೊಂದು ಅರ್ಧ ಮಾಡಿರೋ ಸ್ವಿಗ್ಗಿಲಿ ನಾನು ಇವತ್ತೇನೆ. ಅಂದರೆ ಆರ್ಡ್ರು ಅಷ್ಟೇ ಸಖತ್ತಾಗಿತ್ತು ಸ್ವಿಗ್ಗಿಲಿ ಇವತ್ತು.
ಏನಕ್ಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಜೊತೆಗೆ ನಾನು ಎಲ್ಲಿದ್ದೀನೋ ಅಲ್ಲೇ ಆರ್ಡರ್ ಕೊಡೋಣ, ನಾನು ಎಲ್ಲೂ ಮೂವ್ ಆಗ್ತಾನೆ ಇರಲಿಲ್ಲ, ಆರ್ಡರ್ ಕಂಪ್ಲೀಟ್ ಮಾಡ್ತಿದ್ದಂಗೆನೆ ಆರ್ಡರ್ ಕೊಡ್ತಾ ಇದ್ದ. ಅಂದರೆ ಸ್ವಿಗ್ಗಿಲಂತೂ ಇವತ್ತು ಸಖತ್ತಾಗಿತ್ತು. ಅಂದರೆ ಈ ಥರ ಆರ್ಡ್ರುಗಳು ಕೊಟ್ಟರೆ ಸ್ವಿಗ್ಗಿ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಷ್ಟು ದಿನ ಮಾಡಿರೋದ್ರಲ್ಲಿ ಇವತ್ತು ಕಮ್ಮಿ ಟೈಮಲ್ಲಿ ಜಾಸ್ತಿ ದುಡ್ಡು ಮಾಡಿರೋದು ನಾನು ಇವತ್ತೇನೆ. ಮಿಕ್ಕಿದ ಟೈಮಲ್ಲೆಲ್ಲ ಏನಾಗುತ್ತೆ ಗೊತ್ತಾ, 7 ಗಂಟೆಗೆ ಬಂದೆ, 4 ಗಂಟೆವರೆಗೂ ಮಾಡಿ ತಿರ್ಗಾ 4 ಗಂಟೆಯಿಂದ 7 ಗಂಟೆವರೆಗೂ ಬ್ರೇಕ್ ತೊಗೊಂಡು ತಿರ್ಗಾ 7 ಗಂಟೆಗೆ ಸ್ಟಾರ್ಟ್ ಮಾಡಿ 12 ಗಂಟೆ 1 ಗಂಟೆ ತನಕ ಎಲ್ಲ ಮಾಡಿದ್ದೀನಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ. ಬಟ್ ಫಾರ್ ದ ಫಸ್ಟ್ ಟೈಮು ಇಷ್ಟು ಕಮ್ಮಿ ಅವರ್ಸಲ್ಲಿ ಇಷ್ಟು 2000 ಅರ್ನ್ ಮಾಡಿರೋದು ಇದೇ ಫಸ್ಟ್ ನಾನು. ಇವತ್ತಿನ ವೀಡಿಯೋ ಇಷ್ಟ ಗೈಸ್. ಹೊಸದಾಗೇನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾರೆ. ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.